I guess in my experience, it was nice. It was really nice. So one thing what I've seen from other, those who are not, you know, impaired in every organ, compared to them, these visually impaired girls are very spontaneous. They voluntarily, you know, come ahead and ask questions. That was nice. It was nice explaining to them. It was actually a fun session. I had a break from my OT. That's nice. ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಅದರ ಅವಶ್ಯಕತೆ ಇತ್ತು. ನಾವು ಇದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಇವತ್ತಿನ ಒಂದು ಈ ಕಾರ್ಯಕ್ರಮ ಮಕ್ಕಳಿಗೆ ಅವರು ಒಂದು ಅರಿವು ಮೂಡಿಸಿರೋದು, ತಿಂಗಳ ರಜದ ಬಗ್ಗೆ, ಮತ್ತೆ ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಸ್ವಚ್ಛತೆ ಮಾಡಬೇಕು, ಆಮೇಲೆ ಮುಂದೆ ಅವರು ಪ್ರಾಯ ಪ್ರಬುದ್ಧರಾದಾಗ ಬೇರೆಯವ್ರ ಜೊತೆ ಅಂದರೆ ಹೆಚ್ಚಾಗಿ ಗಂಡಸರನ್ನು ನೋಡಿದಾಗ ಯಾವ ರೀತಿ ಒಂದು ವ್ಯವಹರಿಸಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಪ್ರಾಕ್ಟಿಕಲ್ ಮನದಟ್ಟಾಗುವಾಗೆ ಹೇಳಿಕೊಟ್ಟಿದ್ದಾರೆ. ತುಂಬ ಅವಶ್ಯಕತೆ ಇತ್ತು ಮಕ್ಕಳಿಗೆ, ತುಂಬ ಉಪಯೋಗ ಆಗ್ಬೋದು ಮುಂದಕ್ಕೆ ಅಂತ ಅನಿಸ್ತದೆ. ನನ್ನ ಹೆಸರು ಪಲ್ಲವಿ, ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇವತ್ತು ಇಲ್ಲಿ ಬಂದು ರೈಸ್ ಸಮಾಧಾನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪೀರಿಯಡ್ಸ್ ಆದ ಟೈಮಲ್ಲಿ ಹೇಗಿರಬೇಕು, ಪ್ಯಾಡನ್ನ ಯಾವ್ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ಬಾರಿ ಚೇಂಜ್ ಮಾಡಬೇಕು, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಆ ಜಾಗನ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಂತ ಪ್ರತಿಯೊಂದನ್ನು ಹೇಳ್ಕೊಟ್ರು. ಮತ್ತು ನಾವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿ ನಮಗೆ ಇದ್ದಷ್ಟು ತಿಳುವಳಿಕೆನ ನೀಡಿದ್ದಾರೆ. ನನ್ನ ಹೆಸರು ಮೇರಿ ಅಭಿನಂದನ. ನನಗಿವತ್ತು ತುಂಬ ವಿಷಯಗಳು ತಿಳ್ಕೊಂಡೆ. ಮೆಚ್ಚರ್ಡ್ ಆಗೋಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಆಗುತ್ತೆ ನಾನು ಅಷ್ಟು ಗಮನಿಸಿರಲಿಲ್ಲ, ಇವತ್ತು ಗೊತ್ತಾಯಿತು, ತುಂಬಾ ಖುಷಿಯಾಯಿತು. ನನ್ನ ಹೆಸರು ಕವಿತಾ, ನಾನಿಲ್ಲಿ ಪ್ರೈಮರಿ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ತಿಳಿಸ್ಕೊಟ್ಟಿದ್ದು ಮಕ್ಕಳಿಗೆ ತುಂಬ ಅನುಕೂಲ ಆಯಿತು. ಮತ್ತು ಎಷ್ಟೋ ಮಕ್ಕಳು ಕೇಳೋಕ್ಕೆ ಮುಜುಗರ ಪಡ್ತಿದ್ರು, ಆ ಮೇಡಮ್ ಹತ್ರ ಎಲ್ಲ ಓಪನ್ ಆಗಿ ಕೇಳಿ ತಿಳ್ಕೊಂಡೆ, ತುಂಬ ಹೆಲ್ಪ್ ಆಯ್ತು. ಶನಿವಾರ ಮಧ್ಯಾಹ್ನ ಮತ್ತೆ ಎಲ್ಲಕ್ಕಿಂತ ಅವ್ರು ಹೇಳ್ತಿದ್ದು ಸೂದಿಂಗ್ ಆಗಿ ಒಂಥರ ಸಖತ್ತಾಗಿ ಹೇಳಿದ್ರಪ್ಪ, ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದ ರೀತಿ ಎಕ್ಸಲೆಂಟ್. ಲೈಕ್ ಅವ್ರನ್ನೆಲ್ಲ ಇದ್ ಮಾಡಿಸಿದ್ರು, ಕ್ವಶನ್ ಕೇಳೋ ಹಂಗ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಗೂ ನೀವು ಬಂದಿದ್ರೆ ನಮ್ಗೆ ಇನ್ನೂ ತುಂಬಾ ಖುಷಿ ಆಯ್ತು. ಈ ತರ ಬ್ಲೈಂಡ್ ಮಗು ಇದ್ರೆ ತಾನು ಸೇರಿಸಲಿ ಅಂತ, ಹೆಣ್ಮಕ್ಳಿದ್ರೆ ಅಷ್ಟೇ ನಮ್ಗೆ ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೋಜರ್, ಬಿಕಾಸ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅಲ್ವಾ, ನೋಡ್ಬಿಟ್ಟು ಹೆಣ್ಮಕ್ಳಿದ್ರೆ ಇಲ್ಲಿ ಕರ್ಕೊಂಬಂದು ಸೇರಿಸಲಿ. ನಾವೆಲ್ಲ ಎಸ್ಪೆಷಲಿ ನಾವು ಇಷ್ಟು ನಾವು ನಮ್ಮ ಮಕ್ಕಳಿಗೆ ಅವ್ರಿಗೆ ನಮ್ಮ ಹಾಗೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ನಮಗೆ, ಸ್ವಲ್ಪ ಜಾಸ್ತಿ ಕಾಳಜಿ ಜಾಸ್ತಿ. ಎಲ್ಲಿ ಅವ್ರಿಗೆ ಏನು ಗೊತ್ತಾಗಲ್ಲ, ಏನೋ ಮೀಟ್ ಮಾಡ್ಕೋತಾರೆ ಅಂತ ನಮಗೆ ಟೆನ್ಷನ್ ಆಗಿ ಎಲ್ಲ ಕೇಳ್ಕೊಳ್ಳೋದಂಗೆ. ಇವರು ನಮ್ಗೆ ಸೊಸೈಟಿ ಕೊಟ್ಟಿದೆ, ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ಮುಂದೆ ಬರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ. ಸೊ ನಾವು ನಮ್ಮ ಕೈಲಾದಷ್ಟು ಮಾಡಬೇಕಲ್ಲ, ಮನೋಭಾವ ಇದೆಯಲ್ಲ ಮೇಡಮ್ ಇದೇ, ಏನು ಮಾಡ್ತೀರಿ ನಮ್ಗೆ ಇನ್ನೂ ಏನೋ ವಿಷನ್ ಇದ್ದಿದ್ರೆ ಇನ್ನೂ ಏನೇನೋ ಮಾಡ್ಬೋದಿತ್ತು. ಬಟ್ ಏನೋ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಾವು ತುಂಬ ಲಿಮಿಟ್ ಆಗಿದ್ವಾ ಅಥವಾ ಎಲ್ಲೋ ಅನಿಸ್ತಿರುತ್ತೆ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಅದು ಗಾಡ್ ಗಿಫ್ಟ್ ಅಂತ ಸುಮ್ಮನೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಯ್ತು. ಸೌರಾಷ್ಟ್ರ ದೇಶೇ ಪ್ರಭಾಸ ತೀರ್ಥೇ ಸೋಮೇಶ್ವರ.